ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮಂಗನ ಕಾಯಿಲೆ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಸಾಕಷ್ಟು ಜನ ಸಾವಿಗೀಡಾದ ಘಟನೆ ನಡೆಯುತ್ತಿರುವ ಆಗಲೇ ಕೋಲಾರದ ಪಟ್ಟಣದಲ್ಲಿ ಸುಮಾರು ದಿನಗಳಿಂದ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಮಂಗಗಳ ಓಡಾಟ ಹೆಚ್ಚಾಗಿದೆ. ಇದರಿಂದಾಗಿ ಪಟ್ಟಣದ ಜನತೆ ಮಂಗನ ಕಾಯಿಲೆಗೆ ಹರಡುವಂತಹ ಆತಂಕದಲ್ಲಿದ್ದಾರೆ. ರಾಜ್ಯದ ಮಲೆನಾಡು ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಮಂಗಗಳ ಕಾಯಿಲೆ ವ್ಯಾಪಕವಾಗಿ ಹರಡುತ್ತಿದೆ. ಆದರೂ ಕೂಡ ಕೋಲಾರ ಪಟ್ಟಣದ ಸಾಕಷ್ಟು ಮಂಗಗಳು ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಎಪಿಎಂಸಿ ಮಾರುಕಟ್ಟೆ, ಸಂತೆ, ಬಜಾರ್ ಎಲ್ಲಾ ಬಡಾವಣೆಗಳಲ್ಲಿ ಮಂಗಗಳು ಕಾಣಿಸುತ್ತಿವೆ. ಮಂಗಗಳ ಕಾಯಿಲೆ ಹರಡುವ ಉಣ್ಣೆ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಕೋಲಾರ ಇವರ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಸಾಯನಿಕ ಸಿಂಪಡಣೆ ಹಾಗೂ ಪಟ್ಟಣದ ಜನತೆಗೆ ರೋಗದ ಲಕ್ಷಣ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶಾರಿ ಅವರನ್ನು ಪ್ರಶ್ನಿಸಿದಾಗ, ಹೌದು, ಪಟ್ಟಣದಲ್ಲಿ ಸಾಕಷ್ಟು ಮಂಗಗಳನ್ನು ಓಡಾಟವೇ ಕಾಯಿಲೆ ಹರಡುತ್ತ ಭೀತಿ ಕಂಡು ಬರುತ್ತಿದೆ. ಮುಂಜಾಗ್ರತಾ ಕ್ರಮವಾಗಿ ಮಂಗಗಳ ಹಾವಳಿಗೆ ಸೂಕ್ತ ಕ್ರಮಕ್ಕೆ ಮುಖ್ಯ ಅಧಿಕಾರಿಗಳನ್ನು ಪಟ್ಟಣ ಪಂಚಾಯಿತಿ ಕೋಲಾರ ಇವರ ಸಾಕಷ್ಟು ಬಾರಿ ಮೌಖಿಕವಾಗಿ ಹಾಗೂ ಪತ್ರದ ಮೂಲಕ ತಿಳಿಸಲಾಗಿದೆ. ಆದರೂ ಸಹ ಇವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಅವರನ್ನು ಭೇಟಿಯಾದಾಗ, ಇದು ನನಗೆ ಸಂಬಂಧ ಇಲ್ಲದ, ಇದು ಆರೋಗ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಸಂಬಂಧಪಟ್ಟಿದ್ದು, ಇದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಂಗನ ಕಾಯಿಲೆ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಕೋಲಾರ ಪಟ್ಟಣದಲ್ಲಿ ಸಾಕಷ್ಟು ಮಂಗಗಳ ಹಾವಳಿಗೆ ಹೆಚ್ಚಾಗಿದ್ದು, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಜನತೆ ಒತ್ತಾಯ. ಮಂಗನ ಕಾಯಿಲೆ ಅಂದ್ರೆ ಕೆಎಫ್ಡಿ, ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಅಂತ ಹೇಳಿ, ಯೂಶ್ವಲಿ ಕೋಸ್ಟಲ್ ಬೆಲ್ಟ್ ಒಳಗೆ ಇರ್ತೈತಿ, ಪ್ರೈಮ್ ಸೋರ್ಸ್ ಇರೋದು ಮಂಗ್ಯ. ಈಗ ಈ ಊರೊಳಗು ಮಂಗ್ಯ ಭಾಳಷ್ಟು ಇದ್ದ ಪಟ್ಟಣ ಪಂಚಾಯತಿಗೆ ಈ ಮುಂಚೆನೂ ನಮ್ಮ ಹೆಲ್ತ್ ವರ್ಕರ್ ಮತ್ತೆ ಅಲ್ಲೇ ಒಬ್ರು ಹೆಲ್ತ್ ವರ್ಕರ್ ಬಂಡಿ ಅಂತ ಇರ್ತಾರೆ, ಅವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ವಿ. ಇಂಟಿಮೇಷನ್ ಕೊಟ್ಟಾದ್ರೂ ಇನ್ನೂ ಮಟ್ಟ ಯಾವ ಕ್ರಮ ತೊಗೊಂಡಿಲ್ಲ. ಒಂದು ವೇಳೆ ಅವು ಮಂಗ್ಯನ ಕಾಯಿಲೆ ಸ್ಪ್ರೆಡ್ ಆದ್ರೆ ಇಲ್ಲಿ ಫೆಟಲಿಟಿ ಜಾಸ್ತಿ ಇರ್ತವೆ. ಅದಕ್ಕೆ ಟ್ರೀಟ್ಮೆಂಟ್ ಕೋರ್ಸನ್ನೇ ಟ್ರೀಟ್ಮೆಂಟ್ ಇದ್ರು ಡಯಾಗ್ನೋಸಿಸ್ ಲೇಟ್ ಆಗೋದು, ಇಲ್ಲಾಂದ್ರೆ ನಮ್ಮಲ್ಲಿ ಆ ಕೇಸಸ್ ಕಂಡು ಹಿಡಿಯೋದಕ್ಕೆ ಟೈಮ್ ಹಿಡಿಯೋದಾಗ್ಬೋದು. ಸೊ ಇದಕ್ಕಾಗಿ ಪಟ್ಟಣ ಪಂಚಾಯತ್ದವರು ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ವೆಟರ್ನರಿ ಡಿಪಾರ್ಟ್ಮೆಂಟ್ ಆಗಲಿ ಕೈ ಜೋಡಿಸಿ ಮಂಗ್ಯನ ಬಗ್ಗೆ ಕ್ರಮ ತಗೋಬೇಕು. ಇವ್ರಿಗೇನೈತಿ, ನಾವು ಮೌಖಿಕವಾಗಿ ಹೇಳಾತು, ಅಲ್ಲಿ ಇಂಡಿವಿಜುವಲಿ ಹೋಗಿ ಮಾತಾಡಾತು, ನಮ್ಮ ಹೆಲ್ತ್ ವರ್ಕರ್ಸ್ ಇದ್ರ ಬಗ್ಗೆ ಅವ್ರಿಗೆ ಐಸಿನೂ ಕೊಟ್ಟಿದ್ದಾರೆ, ಆದರೂ ಇನ್ನೂ ಮಟ್ಟ ಯಾವ ಕ್ರಮ ತೊಗೊಂಡಿಲ್ಲ. ಇಲ್ಲೇ ನಮ್ಮ ದವಾಖಾನೆ ಸುತ್ತಮುತ್ತಲು ತಿರುಗಾಡ್ತಿರ್ತವೆ, ವೈರಸ್ ಕಟ್ ಮಾಡ್ತವೆ, ಮತ್ತು ರೋಗಿಗಳು ಇಲ್ಲೇ ಜಾಸ್ತಿ. ಸೊ ಪ್ರೈಮ್ ಸೋರ್ಸ್ ಇಲ್ಲೂ ಆಗ್ಬೋದು. ನಮ್ಮ ಕಡೆಯಿಂದ ಏನೇನು ಆಗಬೇಕು ಎಲ್ಲ ಮಾಡಿದ್ದೀವಿ. ಮುಖ್ಯವಾಗಿ ಏನಿದ್ರೆ ಹೈ ಗ್ರೇಡ್ ಫೀವರ್ ಅಂದ್ರೆ ಜ್ವರ, ಆಮೇಲೆ ಶ್ವಾಸಕೋಶ ತೊಂದರೆ ಆಗ್ಬೋದು, ತಲೆನೋವು, ಮೈಕೈ ನೋವು. ಸಿಂಟಮ್ಸ್ ಏನೈತಿ ಬ್ಲಡ್ ಟೆಸ್ಟ್ ಮಾಡಿದಾಗ 100% ಗೊತ್ತಾಗೋದು. ವೈರಲ್ ಡಿಸೀಸ್ ಏನೇನು ಸಿಂಟಮ್ಸ್ ಇರ್ತಾವೆ ಅದೇ ಥರ ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಒಳಗು ಪ್ರೈಮ್ ಸಿಂಟಮ್ಸ್ ಅವು. ಆಮೇಲೆ ಮೈ ಮೇಲೆ ರ್ಯಾಷಸ್ ಆಗ್ಬೋದು. ಇಲ್ಲಿ ಕನ್ಸರ್ನ್ಡ್ ಆಫೀಷಿಯಲ್ಸ್ ಅವರವ್ರ ಡಿಪಾರ್ಟ್ಮೆಂಟ್ ಥ್ರೂ ಜಾಗ್ರತಾ ಕ್ರಮ ತೊಗೋಬೇಕು. ನ್ಯೂಸ್ ಪೇಪರ್ ಒಳಗೆ ಎಲ್ಲ ಗೊತ್ತಾಗಿದೆ, ನ್ಯೂಸ್ ಒಳಗೆ ಬರ್ತಿದ್ದಾವೆ. ಆದರೂ ಇವರೇನೈತಿ ಸ್ಟೆಪ್ಸ್ ತೊಗೋಬೇಕು. ಆರೋಗ್ಯ ಇಲಾಖೆ ಒಳಗೆ ನಮ್ದು ಏನೈತಿ ಐಸಿ ಮಾಡ್ತೀವಿ, ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಕ್ಕೆ ನಮ್ಮ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಗಳು, ಲ್ಯಾಬ್ ಟೆಕ್ನಿಷಿಯನ್ಗಳು, ಆಮೇಲೆ ದವಾಖಾನೆಗೆ ಬಂದಾಗ ಮತ್ತು ನಿಮ್ಮ ಮುಖಾಂತರ ನಿಮ್ಮದೊಂದು ಧನ್ಯವಾದ ಹೇಳ್ಬೇಕು ನಾವು ಈ ಕಾರ್ಯಕ್ರಮ ತೊಗೊಂಡಿದ್ದಕ್ಕೆ. ಐ ಸಿ ಇದ್ರ ಹತ್ರ ಭಾಳ ಚೆನ್ನಾಗಾಗ್ತದೆ. ಐ ಸಿ ಅಂದ್ರೆ ನಾವು ಜನರಿಗೆ ಏನೈತೆ ಮಂಗ್ಯನ ಕಾಯಿಲೆ ಏನು, ಅದ್ರ ಲಕ್ಷಣಗಳೇನು, ಅದ್ರ ಟ್ರೀಟ್ಮೆಂಟ್ ಏನು, ಎಲ್ಲಿ ಹೋಗ್ಬೇಕು, ಬ್ಲಡ್ ಟೆಸ್ಟ್ ಎಲ್ಲಿ ಮಾಡಿಸ್ಬೇಕು, ಇವೆಲ್ಲ ನಿಮ್ಮ ಮುಖಾಂತರ ಭಾಳ ಚೆನ್ನಾಗಿ ಹೇಳ್ಬೋದು. ಯಾವತ್ತಿಗೂ ನಾವು ಕೆ ಎಫ್ ಡಿ ಅಂದ್ರೆ ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಮಂಗ್ಯನ ಕಾಯಿಲೆ, ಈ ಸಿಸ್ಟಮ್ ಇದ್ದಾಗ ಏನೈತಿ ಯೂಶ್ವಲಿ ಕೋಸ್ಟಲ್ ಬೆಲ್ಟ್ ಒಳಗೆ ಇರ್ತದ, ನಮ್ಮ ಮಲೆನಾಡು ಕಡೆ, ಇದು ಮಲೆನಾಡು ಕಡೆ ಜಾಸ್ತಿ ಇರೋದು, ಈ ಬಯಲುಸೀಮೆ ಕಡೆ ಕಮ್ಮಿ ಇರ್ತೈತಿ. ಆದರೆ ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ಗೆ ಕೆ ಎಫ್ ಡಿ ಲಸಿಕೆ ಅಂತ ಬರ್ತದೆ, ಅದು ಕೋಸ್ಟಲ್ ಬೆಲ್ಟ್ ಒಳಗೆ ಜಾಸ್ತಿ ಸಿಗ್ತದೆ. ಈ ಕಡೆ ಕೇಸಸ್ ಕಮ್ಮಿ ಇದ್ರಲ್ಲಿಂದ ಅವು ಕೇಸಸ್ ನಾವು ಹಾಕಲ್ಲ. ಅದನ್ನು ಬಂತಂದ್ರೆ ಮುಂಜಾಗ್ರತೆ ಕ್ರಮ ಕೈಗೊಂಡು ಏನು ಬೇಕಾತಂದ್ರೆ ಕೇಸ್ ಸರ್ವಿಲೆನ್ಸ್ ಮಾಡಿ ತೊಗೊಂಬರೋಕೆ ಅವೈಲೇಬಿಲಿಟಿನೂ ಇದೆ. ಇದರೊಳಗೆ ಬೇಸಿಕ್ ಏನಿದೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲಿಗೆ ಇವು ಮಂಗ್ಯಾನ ಏನದವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗಳು ಅದ್ರ ಬಗ್ಗೆ ಸ್ಟೆಪ್ಸ್ ತೊಗೊಂಡು ಪ್ರಿವೆಂಟಿವ್ ಮೆಷರ್ಸ್ ತೊಗೋಬೇಕು. ಸೊ ಇವು ಜನಕ್ಕೆ ತೊಂದರೆ ಆಗಬಾರ್ದು. ಈಗ ಮಂಗ್ಯ ಹಿಡಿಬೇಕಂದ್ರೆ ಜನರ ಕೆಲಸ ಅಲ್ಲಲ್ಲ, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ಸ್ಟೆಪ್ಸ್ ತೊಗೋಬೇಕು. ಮುಂಜಾಗ್ರತೆ ಕ್ರಮವಾಗಿ ಪಟ್ಟಣ ಪಂಚಾಯತಿ ಕ್ರಮ ತೊಗೊಳಕ್ಕೆ ಹೇಳಿರಿ ಸರ್, ಲೆಟರ್ ಹಾಕಿರೋ. ಹೌದು, ಅವ್ರು ಮುಖ್ಯವಾಗಿ ಹೇಳಿದ್ವಿ, ಲೆಟರ್ ಕೊಟ್ಟಿದ್ವಿ. ಇಲ್ಲ, ಡಂಗ್ರ ಸಾರ್ಯದ ಕೊಟ್ಟರು ಅಥವಾ ಯಾವ ರೀತಿ ಇದು ಮಾಡಿದ್ರು ಸರ್? ಇಲ್ಲ, ಡಂಗ್ರ ಏನು ಸಾರ್ಸಿಲ್ಲ, ಡಂಗ್ರ ಸಾರ್ಸೋದು ಇದಲ್ಲ, ನಮ್ದು ಏನೈತಿ ಆಫಿಷಿಯಲ್ ಕೆಲಸ ಇರುತ್ತೆ, ಲೆಟರ್ ತ್ರೂ ಆಗಲಿ, ಫೋನ್ ಮುಖಾಂತರ ಆಗಲಿ, ಮೌಖಿಕವಾಗಿ ಆಗಲಿ. ನಮ್ಗೆ ಇವರು ಅಲ್ಲಿ ಯೂಶ್ವಲಿ ಆಫಿಷಿಯಲ್ ಸಿಕ್ಕಿತ್ತಂದ್ರೆ ಅಲ್ಲಿ ಬಂಡಿ ಅಂತ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ.